ಬಿಬಿ ಶಾಮ್ಲಿ ಹೆಸರು ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ? ಆ ಹೆಸರು ಕೇಳಿದ ತಕ್ಷಣ ಫಟ್ಟನೆ ನೆನಪಾಗೋದು ಆ ಮುದ್ದಾದ ಮುಖ, ಚೂಟಿ ಮಾತು, ಆಕರ್ಷಣೀಯ ಕಣ್ಗಳು. ಬಿಬಿ ಶಾಮ್ಲಿ ಹುಟ್ಟಿದ್ದು 1987 ಜುಲೈ 10 ಚೆನ್ನೈನಲ್ಲೇ. ತಂದೆ ಬಾಬು ಹಾಗೂ ತಾಯಿ ಎಲಿಸ್ ದಂಪತಿಗಳ ಮುದ್ದಾದ 3 ಮಕ್ಕಳಲ್ಲಿ ಇವರು ಕಿರಿಯರು. ಅಕ್ಕ ಶಾಲಿನಿ ಹಾಗೂ ಅಣ್ಣ ರಿಚರ್ಡ್ ರಿಷಿ ಇವರು ಕೂಡ ದಕ್ಷಿಣ ಭಾರತ ಪ್ರಸಿದ್ಧ ನಟರು. ತಮಿಳ ಖ್ಯಾತ ಚಲನಚಿತ್ರ ನಟ ಅಜಿತ್ ಇವರ ಭಾವ. ಬೇಬಿ ಶಾಮ್ಲಿಯವರು ತಮ್ಮ 2 ವಯಸ್ಸಿನಲ್ಲಿ ನಟನಾ ರಂಗಕ್ಕೆ ಪ್ರವೇಶ ಮಾಡಿದ್ರು. ಒಂದು ಕಾಲದಲ್ಲಿ ಬಾಲನಟಿಯಾಗಿ ಸಿಕ್ಕಾಪಟ್ಟೆ ಖ್ಯಾತಿ ಪಡೆದ ಇವರ ಕಾಲ್ ಶೀಟ್ ಕೂಡ ಸುಲಭವಾಗಿ ಸಿಗ್ತಿರಲಿಲ್ಲ. ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಸಿನಿಮಾಗಳಲ್ಲಿ ತುಂಬಾನೇ ಬ್ಯುಸಿ ಆಗಿದ್ರು. ಇವರ ಖ್ಯಾತಿ ಎಷ್ಟಿತ್ತಂದ್ರೆ ಸ್ಟಾರ್ ನಟರಿಗಿಂತ ಅತಿ ಹೆಚ್ಚು ಸಂಭಾವನೆಯನ್ನು ಕೂಡ ಪಡೆಯುತ್ತಾ ಇದ್ರು. ತಮ್ಮ 4 ವಯಸ್ಸಿನಲ್ಲಿ ಮಣಿರತ್ನಂ ಅವರ ಅಂಜಲಿ ಚಿತ್ರದಲ್ಲಿ ಮಾನಸಿಕ ವಿಕಲಚೇತನ ಪಾತ್ರವನ್ನು ನಿರ್ವಹಿಸಿ 1990 ಅತ್ಯುತ್ತಮ ಬಾಲಕಲಾವಿದೆ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯನ್ನು ಗೆದ್ದುಕೊಳ್ತಾರೆ. ನಂತರ 1990 ಭರತನ್ ರವರ ಮಲಯಾಳಂ ಸಿನಿಮಾ ಮಾಲುಟ್ಟಿಯಲ್ಲಿ ಅಭಿನಯಿಸಿ ಅವರ ಅಭಿನಯಕ್ಕೆ ವಿಮರ್ಶಾತ್ಮಕ ಮೆಚ್ಚುಗೆಯನ್ನು ಪಡೆದುಕೊಳ್ಳುವುದರ ಜೊತೆಗೆ ಅತ್ಯುತ್ತಮ ಬಾಲಕಲಾವಿದೆ ಕೇರಳ ರಾಜ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಳ್ತಾರೆ. ಕನ್ನಡದಲ್ಲಿ ಬಿಬಿ ಶಾಮ್ಲಿಯವರು ಸಹಸಿಂಹ ವಿಷ್ಣುವರ್ಧನ್, ಅಂಬರೀಷ್, ಸಿತಾರ, ಶ್ರುತಿ, ವಿನಯ ಪ್ರಸಾದ್, ಭವ್ಯ, ಲಕ್ಷ್ಮಿ, ಸುನೀಲ್, ಅಭಿಜಿತ್ ಹೀಗೆ ಮುಂತಾದ ಪ್ರಸಿದ್ಧ ತಾರೆಯರ ಜೊತೆ ಅಭಿನಯಿಸಿ ಚಿಕ್ಕ ವಯಸ್ಸಿನಲ್ಲೇ ಆಕಾಶದೆತ್ತರ ಬೆಳೆದವರು. ಹೀಗೆ ಬಾಲನಟಿಯಾಗಿ ಅಪಾರ ಜನಪ್ರಿಯತೆ ಜನಮನ್ನಣೆ ಗಳಿಸಿದ ಬಿಬಿ ಶಾಮ್ಲಿ ದೊಡ್ಡವರಾದ ಮೇಲೆ ಓಯ್ ಎಂಬ ತೆಲುಗು ಚಿತ್ರದ ಮೂಲಕ ಪರಿಪೂರ್ಣ ನಟಿಯಾಗಿ ಕಾಣಿಸಿಕೊಳ್ತಾರೆ. ಆದರೆ ನಟಿಸಿದ ಕೇವಲ 4 ಸಿನಿಮಾಗಳು, ಆದರೆ ಯಾವ ಸಿನಿಮಾನೂ ಹೇಳಿಕೊಳ್ಳುವಷ್ಟು ಯಶಸ್ಸನ್ನು ತಂದುಕೊಡಲಿಲ್ಲ. ಅದ್ಭುತ ನಟನೆ ಮತ್ತು ಸೌಂದರ್ಯ ಹೊಂದಿರುವ ಅವರಿಗೆ ಹೆಚ್ಚಿನ ಅವಕಾಶವೂ ಸಿಗಲಿಲ್ಲ. ಅದೇನೇ ಇರಲಿ, ಇನ್ನಾದರೂ ಬಾಲನಟಿಯಾಗಿ ಹೇಗೆ ಪ್ರಸಿದ್ಧಿಯನ್ನು ಗಳಿಸಿದ್ರೋ ಅದೇ ರೀತಿ ಪರಿಪೂರ್ಣ ನಟಿಯಾಗಿ ಶಾಮ್ಲಿ ಪ್ರಸಿದ್ಧಿಯಾಗಲೆಂದು ಹಾರೈಸೋಣ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.